ನನ್ನ ಹೆಸರು ನೋಡಿ ನಾನೇ ಸರ್ಪ್ರೈಸ್ ಆಗಿ. ತನಿಖೆ ಸಂಪೂರ್ಣ ಆದ ನಂತರ ಸತ್ಯಾಂಶ ಹೊರ ಬರುತ್ತೆ ಅಂತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದತ್ತಲ್ ಮಾಜಿ ಪಿಎ ಪಂಪಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬಸನಗೌಡ ದತ್ತಲ್ ನಿಗಮ ಅಧ್ಯಕ್ಷರಾದ ನಂತರ ನಾನು ಮಾತಾಡಿದ್ದೆ, ಕಚೇರಿ ಕೆಲಸಕ್ಕಾಗಿ ನಾನೇ ಹೆಚ್ಚು ಓಡಾಡ್ತಾ ಇದ್ದೆ, ನಾನು ದುಡ್ಡಿನ ವ್ಯವಹಾರ ಏನೂ ಮಾಡಿಲ್ಲ ಅಂತ ದತ್ತಲ್ ಅವರ ಮಾಜಿ ಪಿಎ ಪಂಪಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ 187 ಕೋಟಿ ಹಗರಣ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ನಿಗಮದ ಅಧ್ಯಕ್ಷರಾದಂಥ ಬಸನಗೌಡ ದದ್ದಲ್ ಮತ್ತು ಅವರ ಮಾಜಿ ಪಿ ಎ ಆದಂಥ ಪಂಪಣ್ಣ ರಾಠೋಡ್ ಅವರ ಮನೆ ಮೇಲೆ ದಾಳಿ ಮಾಡಿ ಸುಮಾರು 38 ರಿಂದ 48 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿದ್ರು. ಈಗ ಇಡಿ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಬಸನಗೌಡ ದದ್ದಲ್ ಅವರ ಮಾಜಿ ಪಿ ಎ ಆದಂಥ ಪಂಪಣ್ಣ ರಾಠೋಡ್ ಅವರು ಇದ್ದಾರೆ. ಸರ್, ಈಗ ಇಡಿ ಅಧಿಕಾರಿಗಳು ತಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು. ಸೊ ತಮ್ಮ ಮನೆಯಲ್ಲಿರ್ತಕ್ಕಂಥ ದಾಖಲೆಗಳೆಲ್ಲವೂ ಕೂಡ ತಪಾಸಣೆ ಮಾಡಿದ್ದಾರೆ. ಏನೇನು ದಾಖಲೆಗಳು ತಪಾಸಣೆ ಮಾಡಿದ್ರು, ಏನೇನು ಪ್ರಶ್ನೆಗಳು ಕೇಳಿದ್ರು, ಯಾವ್ಯಾವ ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ತಾವು ಒಪ್ಪಿಸಿದ್ರಿ? ಮನೆಯಲ್ಲೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ನನ್ನ ಆಸ್ತಿಗೆ ಸಂಬಂಧಪಟ್ಟಂತೆ ನನಗೆ ಅದು ಯಾವಾಗ ಖರೀದಿಯಾಗಿದೆ ಮತ್ತು ಹೆಂಗೆ ಬಂತು, ಏನು ಬಂತು, ಅದಕ್ಕೆ ಸೋರ್ಸ್ ಏನು ಅನ್ನೋ ಅದನ್ನು ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ ಮಾಹಿತಿ. ಸರ್, ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ 187 ಕೋಟಿ ಹಗರಣ ಸಂಬಂಧಪಟ್ಟಂತೆ ತಾವು 55 ಲಕ್ಷ ರೂಪಾಯಿ ಬೆಂಗಳೂರಲ್ಲಿ ಹೋಗಿ ಪಡೆದಿದ್ದೀರಿ ಅನ್ನುವಂಥ ಆರೋಪ ನಿಮ್ಮ ಮೇಲಿದೆ. ಹೌದು, ಆರೋಪ ಇದೆ. ತನಿಖೆ ನಡೀತಾ ಇದೆ ತನಿಖಾ ಸಂಸ್ಥೆಗಳಿಂದ ನೋಡ್ಬೇಕು. ಅದು ಆ ತನಿಖೆ ಸಂಪೂರ್ಣ ಆದಮೇಲೇ ಅದು ಸತ್ಯತೆ ಹೊರಗೆ ಬರ್ತದೆ, ಗೊತ್ತಾಗ್ತದೆ. ಅಲ್ಲ, 5 ಲಕ್ಷ ಹೊಂಪಡೆದಿದ್ರಂತೆ, 50 ಲಕ್ಷ ಹೊಂಪಡೆದಿದ್ರಂತೆ. ಹೌದಾ ಸರ್? ನೀವು ದುಡ್ಡು ಹೋಗಿ ತೆಗೆದುಕೊಂಡು ಬಂದಿದ್ರಾ, ಹೇಗೆ? ಇಲ್ಲ, ಈ ಒಂದು ಹೇಳಿಕೆಯಿಂದ ನಾನೇ ಸರ್ಪ್ರೈಸ್ ಆಗಿದ್ದೀನಿ ಟಿ ವಿಲಿ ನೋಡಿ. ಅದು 1 ತಿಂಗಳಿಂದನೇ ನಡೆದಿರ್ತಂತ, 8 ದಿನದಿಂದ ನನ್ನ ಹೆಸರು ಬಂದಿದೆ. ಯಾಕೆ ಬಂತು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡ್ಬೇಕು ಈಗ ಎಲ್ಲ ತನಿಖೆ ಆದಮೇಲೇ. ಇದಕ್ಕಾಯಿತು, ಇದೆ ಅವರ ಮಾಜಿ ಪಿ ಎ ತಾವು ಪಿ ಎ ಆಗಿಲ್ಲ, ಪಿ ಡಿ ಒ ಆಗಿದ್ದೀರಿ, ಆದರೂ ಕೂಡ ನಿಮ್ಮ ಹೆಸರು ಯಾಕೆ ಈ ವಿಚಾರದಲ್ಲಿ ತಳ್ಕಾಕೊಳ್ತು? ಅದೇ ಹೇಳಕತ್ತೀನಿ ನಾನು. ಅದು ಎದಕ್ಕೆ ಬಂತು ನನ್ನ ಹೆಸರು ಅನ್ನೋದೇ ಪ್ರಶ್ನೆ ಇದೆ. ಈಗ ತನಿಖೆಯಿಂದ ಎಲ್ಲ ಹೊರಗೆ ಬರ್ತದಲ್ಲ, ಇವತ್ತಿಲ್ಲ ನಾಳೆ ಬಂದೇ ಬರ್ಬೋದು. ಅಲ್ಲ, ಅಧಿಕಾರಿಗಳು ಯಾಕೆ ತಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿದರು? ನೀವು ಈ ಹಿಂದೆ ಏನಾದರೂ ದದ್ದಲ್ ಅವರು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದರು, ಆ ವೇಳೆಯಲ್ಲಿ ಪಿ ಎ ಆಗಿದ್ದೀರಿ, ಆ ವೇಳೆಯಲ್ಲಿ ಏನಾದರೂ ದುಡ್ಡಿನ ವ್ಯವಹಾರ ಮಾಡಿರುವಂಥದ್ದು ಏನಾದರೂ ಇದೆಯಾ? ಇಲ್ಲ, ದುಡ್ಡಿನ ವ್ಯವಹಾರ ಅವಾಗನ ಮಾಡಿಲ್ಲ, ಇವಾಗನ ಮಾಡಿಲ್ಲ. ನಾನು 2018 ರಿಂದ 20 ರವರೆಗೆ ಅವ್ರಿಗೆ ಪಿ ಎ ಆಗಿದ್ದೆ. ಪಿ ಎ ಆದಾಗ ಪರಿಚಯ, ಮತ್ತು ಆಮೇಲೆ ಇತ್ತೀಚೆಗೆ ಎಲ್ಲ ನಮ್ಮ ತಾಲೂಕು ಪಂಚಾಯಿತಿ ಆಫೀಸು ಮತ್ತು MLA ಆಫೀಸ್ಗಳ ನಡುವೆ ಕೋಆರ್ಡಿನೇಟರ್ ಕೆಲಸಗಳು ಭಾಳಷ್ಟು ಇರ್ತಾವೆ. ಅಂಥ ಕೆಲಸಗಳಿಗೆ ನಾನೇ ಮಾಡ್ತಿದ್ದೆ. ಆಮೇಲೆ ಜಾಸ್ತಿ ಓಡಾಡ್ತಿದ್ದೆ, ಮೊದಲು ಒಡನಾಟ ಇತ್ತಲ್ಲ, ಹಂಗಾಗಿ ಪರಿಚಯ. ಆಮೇಲೆ ಹೋಗೋದು ಬರೋದು ಮಾಡ್ತಿದ್ದೆ ನಾನು, ತಿರುಗಾಡ್ತಿದ್ದೆ. 28 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳನ್ನು ತಮ್ಮನ್ನು ಕೂರಿಸ್ಕೊಂಡು ವಿಚಾರಣೆ ನಡೆಸಿದರು. ಸೊ ಏನೇನು ಮಾಹಿತಿಗಳನ್ನು ಅವರು ಕೇಳಿದರು, ನೀವೇನು ಹಂಚಿಕೊಂಡ್ರೆ ಅವರಿಗೆ? ಇಲ್ಲ, ಅವ್ರು ಏನು ಈ ಅವರು ಈಗ ಮಾಹಿತಿ ಅನ್ನೋದಕ್ಕಿಂತ ಅವರು ಸರ್ಚ್ ಮಾಡೋಕ್ಕೆ ಬಂದಿದ್ರು. ಮನೆ ಸರ್ಚ್ ಮಾಡಿದ್ದಾರೆ, ಟೋಟಲ್ ಸರ್ಚ್ ಮಾಡ್ಬೇಕಲ್ಲ. ಈಗ 1000 ಬುಕ್ಸ್ ಅದಾವ ಮನೆಯಲ್ಲಿ, ಅದನ್ನೆಲ್ಲ ಪ್ರತಿ ಪೇಜ್ ತೆಗೆದು ನೋಡ್ಬೇಕಲ್ಲ ಅವರು. ಹೌದಾ? ಹಂಗಾಗಿ ಡಿಟೇಲ್ ನೋಡ್ತಾರೆ ಅವರೆಲ್ಲ, ಡಿಟೇಲ್ ನೋಡಿ ಸರ್ಚ್ ಮಾಡ್ಕೊಂಡು ಹೋಗಿದ್ದಾರೆ ಮನೆ. ಅಲ್ಲ, ದುಡ್ಡನ್ನು ತರಲಿಕ್ಕೆ ದದ್ದಲ್ ಅವರು ಏನಾದರೂ ತಮಗೆ ಸೂಚನೆ ನೀಡಿದ್ರ, ಹಾಗಾಗಿ ನೀವು ಹೋಗಿ ದುಡ್ಡು ತಗೊಂಡು ಬಂದಿರಾ, ಹೇಗೆ? ಇಲ್ಲ ಇಲ್ಲ, ಪ್ರಶ್ನೆನೆ ಇಲ್ಲ. ಆ ಪ್ರಶ್ನೆ ತಗೊಂಬರೋದು, ಹೋಗೋದು, ತಗೊಳ್ಳೋದು ಅದು ಇಲ್ಲ, ಆ ರೀತಿ ಏನಿಲ್ಲ. ಅಲ್ಲ, ನಿಮಗೂ ವಾಲ್ಮೀಕಿ ನಿಗಮಕ್ಕೂ ಏನಾದರೂ ಮೊದಲಿಂದ ನಂಟು ಆ ರೀತಿ ಏನಾದರೂ ಇಲ್ಲ? ಏನಿಲ್ಲ, ಏನೂ ಇಲ್ಲ, ನಂಟಿಲ್ಲ. ಅವರು ಅಧ್ಯಕ್ಷರಾದ್ಮೇಲೇ ಕೆಲವೊಂದ್ಸಲ ಹೋಗಿ ಬಂದಿದ್ದೀನಿ ನಾನು, ಅಲ್ಲಿ PSU PA ಭೇಟಿಯಾಗಿ ಬಂದಿದ್ದೀನಿ, ಮಾತಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಈ ಹೆಸರು ಯಾಕೆ ನನ್ನ ಹೆಸರು ಬಂದಿದೆ ಅನ್ನೋದು ನನಗೆ ಪ್ರಶ್ನೆ ಇದೆ. ಇದಿಷ್ಟು ದದ್ದಲ್ ಅವರ ಮಾಜಿ ಪಿ ಎ ಆದಂಥ ಪಂಪಣ್ಣ ರಾಠೋಡ್ ಅವರು ಹೇಳುವಂಥ ಮಾತು. ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇದ್ದಾವೆ, ಆ ತನಿಖೆಯಿಂದಲೇ ಸತ್ಯಾಂಶ ಹೊರಬರುತ್ತೆ. ನನಗೂ ಈ ಒಂದು ಹಗರಣಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ, ರೇಷನ್ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.